ಅಂಕಲಿಯ ಮಸೂಬ ದೇವಸ್ಥಾನದಿಂದ ಕಲ್ಲೋಳದವರೆಗಿನ ರಸ್ತೆ ಕಾಮಗಾರಿಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಕ್ರಮ್ ಶೇರ್ಶೇಟ್ ಮತ್ತು ಪರಶ್ರಾಮ ಚಿಲೋಜೆ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅನಿಲ್ ಕೋರೆ, ಪಾಂಡುರಂಗ ವಡ್ಡರ, ಪಾಪು ಕಿರಿಕತ, ಸುನಿಲ್ ಕೋರೆ, ಶಿವಾಜಿ ಕೋಟಿವಾಲೆ, ರಾಜು ಗುಂಡಕಲೆ, ಸದಾಶಿವ ಮಗ್ದೂಮ್, ಕೇದಾರಿ ಕಮತೆ, ಶ್ರೀಕಾಂತ ಕಿಲಿಕತ, ಅಲ್ಲಭಕ್ಷ ಪಟ್ಟೇಗಾರ್, ಕುಮಾರ ಭೂಬನಾಳೆ, ತಿಪ್ಪಣ್ಣ ಮಗದೂಮ್, ಉಮೇಶ್ ಜಿನಗರ, ಪಿಂಟು ಕೋಟಿವಾಲೆ, ಚಂದು ಕೋಳಿ ಸೇರಿದಂತೆ ಗಣ್ಯರು, ರೈತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಿರುವ ವಿಧಾನ ಪರಿಷತ್ ಸದಸ್ಯರು ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಈ ಭಾಗದ ರೈತರಿಗೆ ಅನುಕೂಲವಾಗಲೆಂದು ರಸ್ತೆ ಕೆಲಸ ಕೈಗೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ವಿಕ್ರಮ ಶೇರ್ಶೇಟ್ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರವಾಹದ ಸಂದರ್ಭದಲ್ಲಿ ಈ ಭಾಗದ ರಸ್ತೆ ಹಾಳಾಗಿದ್ದರಿಂದ ರೈತರಿಗೆ ಮೇವು ಮತ್ತು ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ತೊಂದರೆ ಆಗಿತ್ತು. ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರ ಸಮಸ್ಯೆಯನ್ನು ಪರಿಗಣಿಸಿ ಈ ರಸ್ತೆಗೆ 80 ಲಕ್ಷ ರೂಪಾಯಿ ಮಂಜೂರಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಗಣೇಶ್ ಹುಕ್ಕೇರಿ ಅವರನ್ನು ಬಹುಮತದಿಂದ ಆರಿಸಿ ತರುವ ಪ್ರಯತ್ನ ನಾವೆಲ್ಲರೂ ಮಾಡಬೇಕೆಂದು ವಿಕ್ರಮ್ ಶೇರ್ಶೇಟ್ ಹೇಳಿದರು. ರೈತರಿಗಾಗಿ ಒತ್ತಿನ ದಿವಸ ಈ ರಸ್ತೆಯನ್ನು ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಊರಿನ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ರೈತ ಬಾಂಧವರು ಕೂಡ ನಾನು ತುಂಬ ಹೃದಯದಿಂದ ಮೊಟ್ಟ ಮೊದಲಿಗೆ ಸ್ವಾಗತ ಬಯಸ್ತೀನಿ. ಇವತ್ತಿನ ದಿವಸ ಈ ರಸ್ತೆ ಆಗಬೇಕಾದ್ರೆ ರೈತರಿಗೆ ಫ್ಲಡ್ ಬಂದು ಭಾಳಷ್ಟು ರಸ್ತೆ ಕೆಟ್ಟ ಹೋಗಿತ್ತು, ಭಾಳಷ್ಟು ಅನಾನುಕೂಲ ಆಗಿತ್ತು. ಒಂದು ಮೋಟರ್ ಸೈಕಲ್ ಕೂಡ ಹೋಗ್ತಿರ್ಕಿಲ್ಲ. ಆದ ಕಾರಣ ಎಲ್ಲ ರೈತ ಬಾಂಧವರು ಅಂಕ್ಲಿ ಎಲ್ಲ ಗ್ರಾಮಸ್ಥರು ರೈತ ಬಾಂಧವರು ಕೂಡಿ ನಮ್ಮ ಎಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಶ್ರೀ ಗಣೇಶಣ್ಣ ಹುಕ್ಕೇರಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶಣ್ಣ ಹುಕ್ಕೇರಿ ಅವ್ರಿಗೆ ಭೇಟಿಯಾಗಿ ತಮಗೆ ಈ ರಸ್ತೆಯನ್ನು ತಾವು ಹಾಕಿ ಮಾಡಿಕೊಡ್ಬೇಕಂತ ಕೇಳಿಕೊಂಡಾಗ ಅವರು ಈ ರೈತರ ಒಂದು ಅನಾನುಕೂಲತೆಯನ್ನು ನೋಡಿ ಅವರಿಗೆ ಅನುಕೂಲಕ್ಕಾಗಿ ಇವತ್ತಿನ ದಿವಸ ಈ ಒಂದು ರಸ್ತೆಗೆ 80 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿರುತ್ತಾರೆ. ಆದ ಕಾರಣ ನಾವೆಲ್ಲರೂ ಅವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಾನು ಅವರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಮುಂದಿನ ಬರುವ ಚುನಾವಣೆಯಲ್ಲಿ ಕೂಡ ಅವರು ಹೀಗೆ ಹೆಚ್ಚಿನ ಮಟ್ಟದಲ್ಲಿ ಆರಿಸಿ ಬರಬೇಕಾಗಿ ಹಾಗೂ ಎಲ್ಲ ರೈತ ಬಾಂಧವರು ಆಗಲಿ ಗ್ರಾಮಸ್ಥರಾಗಿ ನಾವು ಎಲ್ಲರೂ ಅವರ ಬೆನ್ನಿಗೆ ನಿಂತು ಆರಿಸಿ ಕೊಡಬೇಕು ಮತ್ತು ಮುಂದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅವರು ನಮಗೆ ಸಹಾಯ ಮಾಡುತ್ತಾರೆ. ಅದೇ ನಿಟ್ಟಿನಲ್ಲಿ ಅವರಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲೋಣ, ಮುಂದಿನ ಕಾರ್ಯಗಳನ್ನು ಮಾಡಿಕೊಳ್ಳೋಣ ಹೇಳಿ ಅವ್ರಿಗೆ ಮತ್ತೊಮ್ಮೆ ಶ್ರೀ ಗಣೇಶಣ್ಣ ಹುಕ್ಕೇರಿ ಹಾಗೂ ಪ್ರಕಾಶಣ್ಣ ಹುಕ್ಕೇರಿ ಅವರಿಗೆ ನಾವು ರೈತ ಬಾಂಧವರ ಪರವಾಗಿ ತುಂಬ ತುಂಬ ಧನ್ಯವಾದ ಹೇಳಿ ನನ್ನ ಒಂದೆರಡು ಮಾತು.